हाय फ्रेंड्स, वेलकम टू माय चैनल। इवत्तिन रेसिपी स्वीट केल्ला यूज माड़ो अंत डेसिकेटेड कोकोनट मनेले हेगे सुलभवागि माड्कोळ्ळोदु अंत नोडोण। बन्नी, इल्ली अर्ध ओल तेंगिनकाय तगोंडिदीनि। हिंदेगडे इरो सिप्पे एल्ल नीटगे रिमूव माड्कोंडु वैट पोर्शन मात्र तगोंबेकु। इदन्न ईग ओंदु मिक्सि जार्गे हाकोळ्ळोण। ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಒಂದು 3 ಟೈಮ್ಸ್ ಬಿಟ್ಟು ಬಿಟ್ಟು ಗ್ರೈಂಡ್ ಮಾಡಬೇಕು, ಒಂದೇ ಸಮ ಗ್ರೈಂಡ್ ಮಾಡಬಾರದು। ಈಗ ಒಂದು 3 ಟೈಮ್ಸ್ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ, ಈ ತರ ಇರಬೇಕು। ಈಗ ಸ್ಟವ್ ಹಚ್ಚಿ ಒಂದು ಪ್ಯಾನ್ ಇಕ್ಕೊಂಡಿದ್ದೀನಿ। ಪ್ಯಾನ್ ಗೆ ನಾವು ಗ್ರೈಂಡ್ ಮಾಡ್ಕೊಂಡಿರೋ ತೆಂಗಿನಕಾಯಿ ಹಾಕೊಳ್ಳೋಣ। ಸೋ ಸ್ಲೋ ಫ್ಲೇಮ್ ಅಲ್ಲೇ ಇಕ್ಕೊಂಡು ನಾವು ಫ್ರೈ ಮಾಡಬೇಕಾಗುತ್ತೆ। ಮಿನಿಮಮ್ ಒಂದು 8 ರಿಂದ 10 ನಿಮಿಷ ಆಗುತ್ತೆ ಇದು ರೆಡಿ ಆಗೋದಿಕ್ಕೆ। ಹೈ ಫ್ಲೇಮ್ ಅಲ್ಲಿ ಇಟ್ರೆ ಸೀದ ಹೋಗುತ್ತೆ, ಹಾಗೆ ಕಲರ್ ಕೂಡ ತುಂಬಾನೇ ಚೇಂಜ್ ಆಗುತ್ತೆ। ಸೋ ಅದಕ್ಕೆ ಆದಷ್ಟು ಸ್ಲೋ ಫ್ಲೇಮ್ ಅಲ್ಲಿ ಇಕ್ಕೊಂಡು ಒಂದು 10 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡಬೇಕು। ಇವಾಗ ನಮಗೆ ತೇವದ ಅಂಶ ಇರುತ್ತೆ ಕೋಕೋನಟ್ ಅಲ್ಲಿ, ಆ ತೇವದ ಅಂಶ ಎಲ್ಲ ಹೋಗಿ ನಮಗೆ ಎಣ್ಣೆ ಅಂಶ ಬರೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡಬೇಕು। ನಮಗೆ ಹೇಗೆ ಆಗಿದೆ ಅಂತ ಗೊತ್ತಾಗಬೇಕು ಅಂದ್ರೆ ಆ ತೆಂಗಿನಕಾಯಿ ಫುಲ್ ಡ್ರೈ ಡ್ರೈ ಆಗಿ ಬಿಡಿ ಬಿಡಿಯಾಗಿ ಬರುತ್ತೆ ನೋಡಿ, ಈ ತರ ಫುಲ್ ಆಯಿಲ್ ಆಯಿಲ್ ಆಗಿರುತ್ತೆ, ಒಂದು ಚೂರು ನೀರಿನ ಅಂಶ ಇರಲ್ಲ। ಈಗ ಇದು ರೆಡಿ ಆಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್, ಮನೆಯಲ್ಲಿ ಹೇಗೆ ಈಸಿಯಾಗಿ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಮಾಡ್ಕೊಳ್ಳೋದು ಅಂತ। ಇದನ್ನು ನಾವು ಯೂಜ್ ಕ್ವಾಂಟಿಟಿಯಲ್ಲಿ ಮಾಡಿಬಿಟ್ಟು ಒಂದು ಹೇಟೆಡ್ ಬಾಕ್ಸಲ್ಲಿ ಹಾಕಿ ಫ್ರಿಡ್ಜಲ್ಲಿ ಕೂಡ ಸ್ಟೋರ್ ಮಾಡ್ಕೊಬೋದು। ಇದು ಒಂದು 5-6 ಮಂತ್ಸ್ ಏನೂ ಆಗೋದಿಲ್ಲ, ಚೆನ್ನಾಗಿರುತ್ತೆ। ನಿಮ್ಗೆ ಯಾವಾಗ ಬೇಕೋ ಆವಾಗ ಸ್ವೀಟ್ಗಳಿಗೆ ಲೈಕ್ ಜಾಮೂನ್ಗೆ, ಹನಿ ಕೇಕ್ಗೆ ಇದಕ್ಕೆಲ್ಲ ಯೂಸ್ ಮಾಡ್ಕೊಬೋದು। ಸೊ ನನ್ನ ವಿಡಿಯೋ ಇಷ್ಟ ಆಗಿದೆ ಅನಿಸುತ್ತೆ। ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ। ಬಾಯ್।